ಇದು ಕ್ಷೇತ್ರಗಳ ಪೈಕಿ ಮೂರರಲ್ಲಿ ಕೈ ಆರ್ಭಟ. ಕನಕಗಿರಿ, ಯಲಬುರ್ಗಾ, ಕೊಪ್ಪಳ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಯ ಭೇರಿ ಬಾರಿಸಿದೆ. ಮೂರು ಕ್ಷೇತ್ರದ ಶಾಸಕರಿಂದ ಇದೀಗ ಸಚಿವ ಸ್ಥಾನಕ್ಕೆ ಲಾಬಿ ನಡೀತಾ ಇದೆ. ಬಿಟ್ಟು ಬಿಡದೆ ಸಿದ್ದು ಬೆನ್ ಹಿಂದೆ ಬಿದ್ದಿದ್ದಾರೆ ಶಾಸಕರು. ರಾಘವೇಂದ್ರ ಹಿಟ್ನಾಳ್, ಬಸವರಾಜ ರಾಯರೆಡ್ಡಿ, ಶಿವರಾಜ ತಂಗಡಿಗೆಯಿಂದ ಸಚಿವ ಸ್ಥಾನಕ್ಕೆ ತೀವ್ರ ಲಾಬಿಯನ್ನ ನಡೆಸಲಾಗ್ತಾ ಇದೆ. ಮೂವರಲ್ಲಿ ಯಾರಿಗೆ ಅದೃಷ್ಟ ಕೈ ಹಿಡಿಯುತ್ತೆ, ಯಾರಿಗೆ ಕೈ ಕೊಡುತ್ತೆ ಅನ್ನೋದು ಈಗಿರುವಂತ ಪ್ರಶ್ನೆ. ಈ ಮೂವರಲ್ಲಿ ಅತ್ಯಂತ ಹಿರಿಯರಾಗಿರುವುದು ಬಸವರಾಜ ರಾಯರೆಡ್ಡಿ ಅವರು. ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ, ಬಸವರಾಜ ರೆಡ್ಡಿಗೆ ಸಚಿವ ಸ್ಥಾನ ಡೌಟು ಅನ್ನುವಂತ ಮಾಹಿತಿ ಲಭ್ಯವಾಗಿರುವಂತ ಹಿನ್ನೆಲೆಯಲ್ಲಿ ನಂಗೆ ಬೇಕೇ ಬೇಕು ಅಂತ ಅವರು ಪಟ್ಟು ಹಿಡಿದಿದ್ದಾರೆ. ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ದಾರೆ ಕೊಪ್ಪಳ ಶಾಸಕ ಹಿಟ್ನಾಳು. ಇವರು ಕೂಡ ಸಚಿವ ಸ್ಥಾನ ಬೇಕು ಅಂತ ಹೇಳ್ತಿದ್ದಾರೆ. ಒಂದು ಮೂಲಗಳ ಪ್ರಕಾರ ಅವರಿಗೆ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ರಾಘವೇಂದ್ರ ಹಿಟ್ನಾಳ್ ಆಪ್ತ ವಲಯದಲ್ಲಿ ಈ ಮಾಹಿತಿ ಹರಿದಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನಾಗರಾಜ್, ಮೂವರಲ್ಲಿ ಯಾರಿಗ ಅದೃಷ್ಟ ಒಲಿಯುತ್ತೆ, ಯಾರಿಗ ಅದೃಷ್ಟ ಕೈ ಕೊಡಬಹುದು ಅಂತ ಯಾವ ತರ ಚರ್ಚೆ ಆಗ್ತಾ ಇದೆ? ಕೊಪ್ಪಳ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಭರ್ಜರಿ ಜಯ ಓಕೆ, ಧನ್ಯವಾದ ನಾಗರಾಜ್. ಸೊ ಮೂವರು ರೇಸ್ನಲ್ಲಿ ಇದ್ದಾರೆ. ನನಗೆ ಸಚಿವ ಸ್ಥಾನ ಬೇಕು, ನನಗೆ ಸಚಿವ ಸ್ಥಾನ ಬೇಕು ಅಂತ ಸಿದ್ದರಾಮಯ್ಯನವರು ಹಿಂದೆ ಬಿದ್ದಿದ್ದಾರೆ. ನಾನು ನಾಲ್ಕು ಸತಿ ಗೆದ್ದಿದ್ದೀನಿ, ನಾನು ಮೂರು ಸಲ ಗೆದ್ದಿದ್ದೀನಿ, ನಾನು ಹಿರಿಯ ಅಂತ. ಬಟ್ ಯಾರಿಗೆ ಅದೃಷ್ಟ ಒಲಿಯುತ್ತೆ ಅನ್ನೋದು ಗೊತ್ತಿಲ್ಲ. ಈಗ ನಾವು ನೋಡೋದಾದ್ರೆ ಹಲವು ಕ್ಷೇತ್ರಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಚಿಕ್ಕಮಗಳೂರಲ್ಲೂ ನಾವು ನೋಡೋದಾದ್ರೆ ಐದಕ್ಕೆ ಐದು ಕಾಂಗ್ರೆಸ್ಸು, ಹೀಗೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಮೂರು ನಾಲ್ಕು ಹೀಗೆ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಜಯಭೇರಿಯನ್ನ ಭಾರಿಸಿದೆ. ಹಾಗಾಗಿ ಎಲ್ಲಿ ಯಾರಿಗೆ ಸ್ಥಾನಮಾನ ಕೊಡಬೇಕು ಅನ್ನೋದು ಡೌಟ್ ಆಗ್ತಾ ಇದೆ, ಕನ್ಫ್ಯೂಷನ್ಸ್ ಇದೆ. ಅದರ ಜೊತೆಗೆ ಅಭ್ಯರ್ಥಿಗಳಿಗೂ ಕೂಡ, ಅಂದರೆ ಶಾಸಕರುಗಳಿಗೂ ಕೂಡ ನಂಗೆ ಕೊಡ್ತಾರೋ ಇಲ್ವೋ ಅನ್ನುವಂಥ ಕನ್ಫ್ಯೂಷನ್ಗೆ ಬಿದ್ದುಬಿಟ್ಟಿದೆ. ಹಾಗಾಗಿ ಶತಾಯಗತಾಯ ಅಂತಿಮ ಹಂತದವರೆಗೂ ಒಂದು ಕಸರತ್ತನ್ನು ಮಾಡೇ ಬಿಡೋಣ ಅಂತ, ನನಗೆ ಕೊಡಿ ಸರ್, ನನಗೆ ಕೊಡಿ ಸರ್ ಅಂತ ಓಡಾಡ್ತಾ ಇದ್ದಾರೆ. ಬಟ್ ವಯಸ್ಸು, ಅನುಭವ ಮತ್ತು ಎಷ್ಟು ಬಾರಿ ಗೆದ್ದಿದ್ದಾರೆ ಇದೆಲ್ಲವನ್ನು ನೋಡಿಕೊಂಡು ಸಚಿವ ಸ್ಥಾನವನ್ನು ಕೊಡಲಾಗುತ್ತೆ. ಹಾಗೆ ನೋಡಿದ್ರೆ ಇಲ್ಲಿ ಯಾರಿಗೆ ಒಲಿಯುತ್ತೆ, ಯಾರು ಹಿರಿಯರಿದ್ದಾರೆ, ಇದು ಯಾರಿಗೆ ಇಲ್ಲಿ ಸಚಿವ ಸ್ಥಾನ ಸಿಗುತ್ತೆ, ಯಾರಿಗೆ ಸಿಗಲ್ಲ, ಅದಾದ್ಮೇಲೆ ಏನು ಬೆಳವಣಿಗೆ ಆಗುತ್ತೆ, ಇದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಎಲ್ಲರೂ ಈಗ ಸಿದ್ದರಾಮಯ್ಯನವರ ಬೆನ್ ಹಿಂದೆ ಬಿದ್ದುಬಿಟ್ಟಿದ್ದಾರೆ. ಸರ್, ಹಿಂಗಾರು ಮಾಡಿ ನಮಗೆ ಕೊಡಿ ಅಂತ ರಾಘವೇಂದ್ರ ಹಿಟ್ನಾಳ್ ಅವರು ಮತ್ತು ಬಸವರಾಜ ರಾಯರೆಡ್ಡಿ ಅವರು, ಅದರ ಜೊತೆಗೆ ಶಿವರಾಜ ತಂಗಡಿಗೆ ಅವರು, ಮೂರೂ ಜನರು ತಮ್ಮ ವರ್ಚಸ್ಸನ್ನು ಕಾಪಾಡಿಕೊಂಡು ಬಂದವರು ಮತ್ತು ಕಾಂಗ್ರೆಸ್ನಲ್ಲಿ ತಮ್ಮದೇ ಆದಂಥ ಒಂದು ಚಾಪನ್ನು ಮುಡಿಸುವಂಥ ಕೆಲಸವನ್ನು ಮಾಡ್ತಾ ಇರುವವರು.